ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಚುನಾವಣೆ ಈ ಸಂದರ್ಭದಲ್ಲಿ ನಾನು ಕೆಎಂ ಕೃಷ್ಣೇಗೌಡ ಕೀಲಾರ ಪರವಾಗಿ ಈಗಾಗಲೇ ತಾಲೂಕುಗಳಿಗೆ ಹೋಗಿ ತಾಲೂಕುಗಳಲ್ಲಿ ಸಭೆ ಮಾಡಿ ಕೃಷ್ಣೇಗೌಡರ ಪರವಾಗಿ ನಾನು ಮತ ಯಾಚಿಸಿದ್ದೀನಿ. ಕೃಷ್ಣೇಗೌಡರು ಒಬ್ಬ ಕ್ರಿಯಾಶೀಲ ವ್ಯಕ್ತಿ, ಸಂಘಟಕ. ಈಗಾಗಲೇ ಅವನು ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ದಾನೆ. ಆತ ಕ್ಷೀರಸಾಗರ ಮಿತ್ರಕೂಟ ಅಂತಕ್ಕಂಥ ಒಂದು ಸಂಘಟನೆಯನ್ನು ಮಾಡಿ ಇಡೀ ಕೀಲಾರದ ಎಲ್ಲ ತರುಣ ಮಿತ್ರರು ಆ ಸಂಘಟನೆಯ ಸಂಸ್ಥೆಯ ಮುಖಾಂತರ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ಕರ್ನಾಟಕ ಜಾನಪದ ಪರಿಷತ್ತೇನಿದೆ, ಕರ್ನಾಟಕ ಜಾನಪದ ಪರಿಷತ್ತಿನ ಮಂಡ್ಯ ಜಿಲ್ಲೆಯ ಕಾರ್ಯದರ್ಶಿಯಾಗಿ ಆತ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಹಲವಾರು ಸಂಘಟನೆಗಳಲ್ಲಿ ತುಂಬ ಕ್ರಿಯಾಶೀಲವಾದಂಥ ವ್ಯಕ್ತಿ ಮತ್ತು ಉತ್ತಮ ಸಂಘಟಕ. ಜೊತೆಗೆ ಈಗಾಗಲೇ 25 ವರ್ಷ ಹಿಂದೆಯೇ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದಂತಹ ಕ್ರಿಯಾಶೀಲ ವ್ಯಕ್ತಿ, ಉತ್ತಮ ಕಲಾವಿದ. ಇಡೀ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿಗೆ ಹೋಗಿ, ಈಗ ನಾನು ಅಧ್ಯಾಪಕನಾಗಿ ನನಗೆ ವಿದ್ಯಾರ್ಥಿ ಮಿತ್ರರು ಇರೋದು ಅದು ಇರಬ ಸಹಜ ಇರಬಹುದು, ಆದರೆ ಒಬ್ಬ ಕಲಾವಿದ ಕೃಷ್ಣೇಗೌಡನಿಗೆ ಯಾವುದೇ ತಾಲೂಕಿಗೆ ಹೋದರೂ ಕೂಡ ಅವರ ಕಲಾವಿದ ಮಿತ್ರರಿದ್ದಾರೆ ನೋಡಿ, ನನಗೆ ಆಶ್ಚರ್ಯ ಆಗ್ತದೆ. ಯಾವುದೇ ತಾಲೂಕು ಸಭೆ ಮಾಡೋಕ್ಕೆ ಹೋದರೂ ಅಲ್ಲಿ ಕೃಷ್ಣೇಗೌಡರ ಕಲಾವಿದ ಸ್ನೇಹಿತರು ಬರ್ತಾರೆ. ಇಡೀ ಜಿಲ್ಲೆಯಾದ್ಯಂತ ಅವರ ಕಲಾವಿದ ಮಿತ್ರರಿದ್ದಾರೆ. ಅವರು ಒಬ್ಬ ಶ್ರೇಷ್ಠ ಕಲಾವಿದ ಕೂಡ, ಕಲಾವಿದನಾಗೂ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಆತ ಒಳ್ಳೆ ಕೀರ್ತಿಯನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಇಂತಹ ಒಬ್ಬ ಕ್ರಿಯಾಶೀಲ ವ್ಯಕ್ತಿಗೆ ನಾವು ಬೆಂಬಲಿಸಬೇಕು ಅಂತಕ್ಕಂಥದ್ದು ನನ್ನ ಮುಖ್ಯ ಉದ್ದೇಶವಾಗಿದೆ. ಆದ್ದರಿಂದ ನಾನು ಈ ಕಾರಣಕ್ಕೋಸ್ಕರ ಕೀಲಾರ ಕೆ ಎಂ ಕೃಷ್ಣೇಗೌಡನ್ನ ನಾನು ಹೃತ್ಪೂರ್ವಕವಾಗಿ ಬೆಂಬಲಿಸ್ತಾ ಇದ್ದೇನೆ. ಮತ್ತು ನಮ್ಮಲ್ಲಿ ಒಂದು ಏನಾಗಿದೆ ಅಂದರೆ, ನನ್ನಿಂದಲೇ 25 ವರ್ಷದ ಹಿಂದೆಯೇ ಪ್ರಾರಂಭ ಆಯಿತು, ಒಂದು ಸಾರಿ ಅಧ್ಯಕ್ಷ ಸಾಕು ಅಂತ. ಯಾಕೆಂದರೆ ನಮ್ಮಲ್ಲಿ ಆಸಕ್ತರು ಭಾಳಷ್ಟು ಜನ ಇದ್ದಾರೆ. ಮಾಧವನೇ ನಾನೇ ಪುನಃ ಆಗಬೇಕು ಅಂತಂದರೆ ಇತರೆ ಆಸಕ್ತರದ್ದು ಏನಾಗಬೇಕು, ಅವ್ರು ಹೆಂಗೆ ಹೇಗಿರ್ತಾರೆ. ನಮಗೆಲ್ಲ ಮೂರು ವರ್ಷ ಅವಕಾಶ ಇದ್ದು, 3 ವರ್ಷದಲ್ಲೇ ಅಖಿಲ ಭಾರತ ಸಮ್ಮೇಳನ ಮಾಡಿ ಪರಿಷತ್ ಭವನ, ಯಾಕೆಂದರೆ ನಮ್ಮಲ್ಲಿ ಸಾಹಿತ್ಯ ಪರಿಷತ್ ಒಂದು ನೆಲ ಇರಲಿಲ್ಲ. ಯಾರ ಅಂಚೆಯವ್ರು ಹುಡುಕ ಬಂದರೆ ಪೋಸ್ಟ್ ಕೊಡೋಕ್ಕೆ ನಮಗೆ ಜಾಗ ಯಾವುದು ಅಂತ ಗೊತ್ತಿರಲಿಲ್ಲ. ಅವತ್ತು 26 ವರ್ಷದ ಹಿಂದೆ ಸಾಹಿತ್ಯ ಭವನ ಕಟ್ಟಿ ಅದಕ್ಕೊಂದು ನೆಲೆ, ಒಂದು ಸ್ಥಳವನ್ನು, ವಿಳಾಸವನ್ನು ಮಾಡಿದ್ವಿ. ಇಷ್ಟೆಲ್ಲ ಮಾಡಿದ್ರು ನಾನು 2ನೇ ಸಾರಿ ಚುನಾವಣೆಗೆ ಸ್ಪರ್ಧೆಗೆ ಹೋಗಲಿಲ್ಲ. ಒಂದೇ ಸಾರಿ ಸಾಕು, ನಾನು ಎಲ್ಲ ಜಿಲ್ಲೆಯ ಸಾಹಿತ್ಯ ಮಿತ್ರರ ಒಂದು ಅಭಿಪ್ರಾಯ ಏನಿತ್ತು ಅದು ನಂದು ಕೂಡ ಆಗಿ, ಅವತ್ತಿನಿಂದ ನನ್ನಿಂದ ಪ್ರಾರಂಭಗೊಂಡಂಥ ಒಂದು ಸಂಪ್ರದಾಯ ಏನಿದೆ, ಒಂದು ಅಲಿಖಿತವಾದಂಥ, ಕೇಂದ್ರ ಪರಿಷತ್ತಲ್ಲಿ ಇರಲಿಲ್ಲ ಇದು, ಒಂದು ಸಾರಿ ಆಗಬೇಕು ಕೇಂದ್ರದಲ್ಲಿ ಆಮೇಲೆ ಆಯಿತು. ಆದರೆ ಮಂಡ್ಯ ಜಿಲ್ಲೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಕೇಂದ್ರಕ್ಕೂ ಮೊದಲು ಮಂಡ್ಯ ಜಿಲ್ಲೆಯ ಸಾಹಿತ್ಯ ನಮ್ಮ ದಿಗ್ಗಜಗಳು ಏನಿದ್ದಾರೆ, ಎಲ್ಲ ಹಿರಿಯರು ಸೇರಿ ಒಬ್ಬರು ಒಂದೊಂದೇ ಸಾರಿ ಸಾಕು ನಾವು ಅಂತೇಳಿ ತೀರ್ಮಾನ ಮಾಡಿ, ಅವತ್ತಿನಿಂದ 25 ವರ್ಷದಿಂದ ನನ್ನಿಂದ ಪ್ರಾರಂಭ ನಡ್ಕೊಂಡು ಬಂದಿದೆ. ಹಾಗಾಗಿ ಅದು ಒಬ್ಬರಿಗೆ ಒಂದು ಸಾರಿ ಸಾಕು ಅನ್ನುವಂಥದ್ದು ಕೂಡ ಒಳ್ಳೆಯ ಆಲೋಚನೆ. ಆ ಥರದ್ದು ನಡ್ಕೊಂಡು ಹೋದರೆ ಈಗಾಗಲೇ ಇಬ್ಬರು ಆ ದಿಸೆ ಈಗಾಗಲೇ ಹೇಳ್ಕೊಂಡಿದ್ದಾರೆ, ಅವರು ಇಬ್ಬರು ನಿಂತು ನಾವು ಸೋತಿದ್ದೀವಿ ಅಂತಕ್ಕಂಥ, ಮತ್ತೆ ಇದು ಮೂರನೇದು ಅದಾಗೋದು ಬೇಡ, ಅದಾಯ್ತು ಅಂತೇಳಿ ನಾವೆಲ್ಲ ಹೇಳಿದ್ದೀವಿ. ಹಾಗಾಗಿ ಒಬ್ಬ ಒಂದು ಸಾರಿ ಸಾಕು ಅಂತಕ್ಕಂಥದ್ದು ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ. ಯಾಕೆಂದರೆ ನನ್ನಿಂದಲೇ ಪ್ರಾರಂಭ ಆದಂಥ ಈ ಒಂದು ಪರಂಪರೆ ಏನಿದೆ ಅದು ಮುಂದುವರ್ಕೊಂಡು ಹೋಗಬೇಕು. ಬೇಕಾದಷ್ಟು ಜನ ನಮ್ಮಲ್ಲಿ ಒಳ್ಳೆ ಕೆಲಸ ಮಾಡುವಂಥ ಕ್ರಿಯಾಶೀಲ ವ್ಯಕ್ತಿಗಳಿದ್ದಾರೆ, ಅವರೆಲ್ರಿಗೂ ಅವಕಾಶ ಆಗ್ಬೇಕು ತಾನೆ. ನಾನು ಒಬ್ಬನೇ ಈ ಮೊದಲು ಬರೀ 3 ವರ್ಷ ಆಯಿತು, ಈಗ 5 ವರ್ಷ ಆದರೆ 5-5 ವರ್ಷ ಒಬ್ಬೊಬ್ಬ ಒಬ್ಬನೇ 10 ವರ್ಷ 15 ವರ್ಷ ಇರೋಕ್ಕಾಯ್ತದ. ಹಾಗಾಗಿ ಅದರಿಂದ ಒಬ್ಬರು ಒಂದು ಸಾರಿ ಸಾಕು ಅಂತಕ್ಕಂಥ ಒಂದು ತೀರ್ಮಾನ ಏನಿದೆ, ನಮ್ಮ ಜಿಲ್ಲೆಯ ಎಲ್ಲ ಸಾಹಿತ್ಯ ಹಿರಿಯರು ಆಸಕ್ತರು ಎಲ್ಲ ಸೇರಿ ಮಾಡಿರ್ತಕ್ಕಂಥ ಒಂದು ತೀರ್ಮಾನ ಏನಿದೆ ಅದಕ್ಕೆ ನಾವೆಲ್ಲರೂ ಕೂಡ ಎಲ್ಲ ನಮ್ಮ ಮಾಜಿ ಎಲ್ಲ ಅಧ್ಯಕ್ಷರು ಕೂಡ ಅದಕ್ಕೆ ಬದ್ಧರಾಗಿದ್ದೇವೆ. ಒಬ್ಬ ಒಂದು ಸಾರಿ ಸಾಕು ಅನ್ನುವಂಥದ್ದಕ್ಕೆ ನಾನು ಅದಕ್ಕೆ ಬದ್ಧನಾಗಿದ್ದೇನೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಕೆ ಎಂ ಕೃಷ್ಣೇಗೌಡ ಕೀಲಾರ ಅವರನ್ನು ನಾನು ಬೆಂಬಲಿಸ್ತಾ ಇದ್ದೇನೆ. ಅವರಿಗೆ ಇಡೀ ಜಿಲ್ಲೆಯಾದ್ಯಂತ ಸಾಕಷ್ಟು ಬೆಂಬಲ ಇದೆ. ಮತ್ತು ಆತ ಸ್ವತಃ 10-12 ಸಾವಿರ ನಮ್ಮ ಪರಿಷತ್ತಿನ ಸದಸ್ಯರನ್ನು ಹೆಸರು ಹಿಡಿದು ಕರೆದು ಮಾತಾಡಿಸಿ ಇದು ಮಾಡುವಂಥ ಪರಿಚಯ ವೈಯಕ್ತಿಕವಾಗಿದೆ. ಕೃಷ್ಣೇಗೌಡ ಅವರಿಗೆ ವೈಯಕ್ತಿಕವಾಗಿ 10-15 ಸಾವಿರ ನಮ್ಮ ಪರಿಷತ್ತಿನ ಸದಸ್ಯರನ್ನು ಕಾಂಟ್ಯಾಕ್ಟನ್ನು ಆತ ಇಟ್ಕೊಂಡಿದ್ದಾನೆ. ಹಾಗಾಗಿ ಅಷ್ಟು ಜನಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿ ಅಧ್ಯಕ್ಷನಾಗಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ದಯಮಾಡಿ ಎಲ್ಲ ನನ್ನ ಸಾಹಿತ್ಯ ಮಿತ್ರರು ಕೃಷ್ಣೇಗೌಡರಿಗೆ ಮತ ನೀಡಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ.